ಭಾರಿ ಸದ್ದಾಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ ಮದುವೆ ಕೊರೋನಾ ಕಾರಣದಿಂದ ಸರಳವಾಗಿ ಮುಗಿದು ಹೋಗಿತ್ತು. ಹನಿಮೂನ್ಗೆ ವಿದೇಶಕ್ಕೆ ಹಾರುವ ಕನಸು ಸಹ ಮುರಿದು ಬಿಡದಿ ತೋಟದಲ್ಲಿ ಸುತ್ತಾಡುವಂತಾಗಿತ್ತು. ಇದೀಗ ಮತ್ತೊಂದು ಸಂಭ್ರಮವೂ ಸಹ ಹೀಗೆ ಸರಳವಾಗಿ ಆಚರಿಸಿಕೊಳ್ಳುವಂತಾಗಿದೆ. ನಿಖಿಲ್ ಮಡದಿ ರೇವತಿ ಅವರ ಹುಟ್ಟುಹಬ್ಬ. ಮದುವೆಯಾದ ಮೇಲೆ ಪತ್ನಿಯ ಮೊದಲ ಹುಟ್ಟುಹಬ್ಬವನ್ನ ಅತ್ಯಂತ ಸರಳವಾಗಿ ಆಚರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ಸ್ಟಾಗ್ರಾಂನಲ್ಲಿ ಚಿತ್ರವನ್ನ ಹಾಕಿಕೊಂಡಿರುವ ನಿಖಿಲ್ ಕುಮಾರಸ್ವಾಮಿ ಹುಟ್ಟುಹಬ್ಬದ ಶುಭಾಶಯಗಳು ಚಿನ್ನ ಅಂತ ತನ್ನ ಪ್ರೀತಿಯ ಮಡದಿಗೆ ವಿಶ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಈ ಜೋಡಿಗೆ ಇದು ಮೊದಲನೆಯ ಹಬ್ಬವಾಗಿದೆ. ತೀರಾ ಸರಳವಾಗಿ ಮನೆಯಲ್ಲಿಯೇ ಕೇಕ್ ಕತ್ತರಿಸುವುದರ ಮೂಲಕ ತನ್ನ ಪತ್ನಿಯ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಹಂಚಿಕೊಂಡಿರುವ ಈ ಫೋಟೋದಲ್ಲಿ ಇಬ್ಬರು ಒಂದಾಗಿ ಕಾಣ್ತಾ ಇದ್ದಾರೆ. ಇಬ್ಬರು ಸಹ ಒಂದೇ ಬಣ್ಣದ ಬಟ್ಟೆಯನ್ನ ಧರಿಸಿರುವುದು ಸಹ ವಿಶೇಷವಾಗಿದೆ. ನಿಖಿಲ್ ಹಸಿರು ಬಣ್ಣದ ಶರ್ಟ್ ಅನ್ನ ತೊಟ್ಟಿದ್ರೆ ರೇವತಿ ಅವರು ಕೂಡ ಹಸಿರು ಬಣ್ಣದ ಸೀರೆಯನ್ನ ಉಟ್ಟು ತುಂಬಾ ಸಿಂಪಲ್ ಆಗಿ ಕಾಣ್ತಾರೆ. ಒಟ್ಟಾರೆ ಕೊರೋನಾ ಕಾರಣದಿಂದ ಮದುವೆಯನ್ನು ಸಹ ಸಿಂಪಲ್ ಆಗಿ ಮಾಡಿಕೊಂಡ ಸ್ಯಾಂಡಲ್ವುಡ್ ನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ತನ್ನ ಪತ್ನಿಯ ಹುಟ್ಟುಹಬ್ಬವನ್ನು ಸಹ ತುಂಬಾ ಸಿಂಪಲ್ ಆಗಿ ಆಚರಿಸಿದ್ದಾರೆ.